ಕೇಳಕ್ ಬಂದಿದ್ದೀರೇನ್ರಿ? ಅಯ್ಯೋ, ಎರಡು ಕುಂಟಲ ವಾಡ ನಿಮ್ಮನೆ ಮೇಡಮ್? ದೇವ್ರ ಸತ್ಯ ಮೇಡಮ್, ಅವ್ನು ಇಲ್ಲಿಗೆ ಬಂದಿರೋದೇ ನನಗೆ ಗೊತ್ತಿಲ್ಲ. ಆಮೇಲೆ ಕರೆಸಿ ಕಪಾಳ ಕೊಡೋದು ಬುದ್ಧಿ ಹೇಳಿದ್ದೀನಿ. ಅವನು ಇಲ್ಲಿಗೆ ಮಾತ್ರ ಬಂದಿರಲಿಲ್ಲ, ರೋಡಲ್ಲೂ ಅಡ್ಡ ಹಾಕಿದ್ದ. ಅಯ್ಯೋ, ದೊಂಗನ ಕೊಡಕ ನಿಮ್ಮನ್ನ ರೋಡಲ್ಲಿ ಅಡ್ಡ ಹಾಕಿದ್ನ? ಬಿಡಲ್ಲ ಮೇಡಮ್, ಅವ್ನ ಕಾಲು ಕದ್ರೆ ಸಾಕ್ಬಿಡ್ತೀನಿ. ರೆಡ್ಡಿ, ಅದೆಲ್ಲ ಏನು ಬೇಕಾಗಿಲ್ರಿ, ನಾನೇ ಸಾಕಷ್ಟು ಕೊಟ್ಟು ಕಳಿಸಿದ್ದೀನಿ ನೋಡಿ. ಇನ್ನೊಂದ್ಸಲಿ ಅವನೇನಾದ್ರೂ ಈ ಥರ ಮಾಡಿದ್ರೆ ನಾನು ರಿಪೇರಿ ಮಾಡೋದಿಲ್ಲ, ರಿಪೇರಿ ಆಗೋದು ಸ್ಟೇಷನಲ್ಲಿ. ಅವನು ಮಾತ್ರ ಅಲ್ಲ, ಅವನ ಗಾಡ್ ಫಾದರ್ ಯಾರೇ ಇರಲಿ ಅವ್ರಿಗೂ ಇದೇ ಕಥೆ. ದಯವಿಟ್ಟು ನನಗೆ ಕ್ಷಮಿಸಿ ಮೇಡಮ್, ನನಗೆ ಕ್ಷಮೆ ಕೇಳೋಕ್ಕೂ ಅರ್ಹತೆ ಇಲ್ಲ. ನಿಮಗೆ ಹೀಗೆ ಮಾಡಿರ್ಬೇಕಾದ್ರೆ ಮೊದಲು ನನಗೆ ಶಿಕ್ಷೆ ಆಗಬೇಕು ಮೇಡಮ್. ಮೇಡಮ್, ನೀವು ಕಂಪ್ಲೇಂಟ್ ಕೊಡೋದೇ ಆದರೆ ನನ್ನ ಹೆಸರು ಸೇರಿಸಿ ಕಂಪ್ಲೇಂಟ್ ಕೊಡಿ ಮೇಡಮ್. ಅಂಥವ್ರು ಸಾಕಿದ ತಪ್ಪಿಗೆ ನನಗೂ ಶಿಕ್ಷೆ ಆಗಲಿ. ಅಯ್ಯೋ, ನೀವೇನ್ ಮಾಡೋಕ್ಕಾಗುತ್ತೆ ಬಿಡಿ ರೆಡ್ಡಿ, ನಾನೇನು ಕಂಪ್ಲೇಂಟ್ ಕೊಡ್ತಾ ಇಲ್ಲ. ಥ್ಯಾಂಕ್ ಯು ಮೇಡಮ್. ಆದರೆ ರೆಡ್ಡಿ, ನಿಮ್ಗೊಂದು ಮಾತು ಹೇಳ್ತೀನಿ, ಇಂಥವ್ರು ಯಾವತ್ತಿದ್ರೂ ನಿಮಗೆ ತುಂಬ ಅಪಾಯನೇ. ಏನು ಮಾಡೋಕ್ಕಾಗುತ್ತೆ ಮೇಡಮ್, ಪಾರ್ಟಿ ಕೆಲಸ ಅದು ಇದು ಅಂತ ಹುಡುಗರು ಬೇಕಾಗ್ತಾರೆ, ಬರ್ತಾರೆ, ಎಲ್ಲರ ಮೇಲೂ ಕಣ್ಣಿಡೋಕೆ ಸಾಧ್ಯನಾ ಮೇಡಮ್? ಒಬ್ಬರಿಗೂ ಈ ಥರ ಕೆಲಸ ಮಾಡಿಬಿಟ್ಟು ನಮ್ಮ ಹೆಸರು ಕೆಡಿಸ್ಬಿಡ್ತಾರೆ. ಮೊದಲು ಇಂಥವ್ರನ್ನೆಲ್ಲ ದೂರ ಮಾಡಿ ರೆಡ್ಡಿ. ನೀವು ಬೆಳೀತಾ ಇರೋ ಲೀಡರು, ಹೆಜ್ಜೆ ಇಡೋದಕ್ಕೆ ಮುಂಚೆನೆ ಹೆಸರಿಗೆ ಕೆಸರು ಮೆತ್ಕೊಂಡ್ರೆ ಯೋಚನೆ ಮಾಡಿ. ಹೌದು ಮೇಡಮ್, ಕರೆಕ್ಟಾಗಿ ಹೇಳಿದ್ರಿ ನೀವು. ಎಂಥ ಸಜೆಷನ್ಸ್ ಕೊಟ್ಟಿದ್ದೀರಿ ನೀವು ಮೇಡಮ್, ನಿಮ್ಮಂಥವ್ರಿಂದಾನೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಿರೋದು. ರೆಡ್ಡಿ, ಜಾಸ್ತಿ ಹೊಗಳ್ಬೇಡಿ, ಸಾಕು. ಅಯ್ಯಯ್ಯೋ, ಹೊಗಳಿಕೆ ಅಲ್ಲ ಮೇಡಮ್, ಇರೋದನ್ನು ಹೇಳಿದೆ. ಸರಿ ಹೇಳಿ, ಏನು ಅಂತ? ಮೇಡಮ್, ನಮ್ಮ ಹುಡುಗರ ಕಡೆಯಲ್ಲಿ ಏನೇ ತಪ್ಪಾಗಿದ್ರು ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ. ಓಕೆ, ಇಟ್ಸ್ ಆಲ್ ರೈಟ್, ನೋ ಪ್ರಾಬ್ಲಮ್. ವಿಶೇಷ ಪೂಜೆ ಇತ್ತು, ನಾನು ಪೂಜೆ ಮಾಡಿಸಿ ಪ್ರಸಾದ ತಂದೆ. ಹೌದಾ? ಬೆಟ್ಟದ ಮಲ್ಲಪ್ಪ ಅನು ಪ್ರಸಾದ ತಗೋ, ತುಂಬ ಚೆನ್ನಾಗಿರುತ್ತೆ, ಕಳ್ಸಕ್ರೆ ಉತ್ತುತ್ತೆ. ಬೆಟ್ಟದ ಮಲ್ಲಪ್ಪ ನಮ್ಮ ಮನೆ ದೇವರು. ಇದು ಏನು ಸಂಪ್ರದಾಯನಾ? ಅಲ್ಲ ಸುಮ್ಮನೆ ಅಮ್ಮಂಗೆ ಯಾಕೆ ಬೇಜಾರು ಮಾಡೋದಂತ ಸ್ವಲ್ಪ ತಗೊಂಡ್ರೆ. ಡ್ರೈ ಫ್ರೂಟ್ಸ್ ನೀನ್ ತಿಂದ್ರೆ ನಾನ್ ತಿಂದ ಹಾಗೆ ನೀನ್ ತಿನ್ನು. ಶ್ಯಾಮ, ಪ್ರಸಾದ ತಿಂದು ಬೇಗ ಮಕ್ಕಳಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಹಾಗೆ ಹರಕೆ ಹೊತ್ಕೊಂಡಿದ್ದೀನಿ. ಹರಕೆ ಹೊತ್ತರೆ ಪ್ರಸಾದ ತಿಂದರೆ ಮಕ್ಕಳಾಗತ್ತಾ? ಬೆಟ್ಟದ ಮಲ್ಲಪ್ಪ ಅಂದರೆ ಏನು ತಿಳ್ಕೊಂಡಿದ್ದೀರಾ? ಹರಕೆ ಹೊತ್ಕೊಂಡ್ರೆ ತೀರಿಸೇ ತೀರಿಸ್ತಾನೆ. ಶ್ಯಾಮ,
ಎಷ್ಟು ಜನಕ್ಕೆ ಮಕ್ಕಳಾಗಿದೆ ಗೊತ್ತಾ? ನಾವು ಅಂದರೆ ಗಂಡ ಹೆಂಡತಿ ಡಿಸೈಡ್ ಮಾಡದೆ ಹೋದರೆ ಬೆಟ್ಟದ ಮಲ್ಲಪ್ಪ ಅಲ್ಲ ಯಾವುದೇವರು ಪ್ರಸಾದ ತಿಂದರೂ ಮಕ್ಕಳಾಗಲ್ಲ. ಅಂದರೆ ನಾನು ಶಾ ಮಕ್ಕಳು ಬೇಕು ಅನ್ನೋ ನಿರ್ಧಾರ ಮಾಡಿಲ್ಲ, ಮಾಡೋದೂ ಇಲ್ಲ. ಮುಚ್ಚಿಟ್ಟು ಮುಚ್ಚಿಟ್ಟು ನನಗೆ ಹಿಂಸೆ ಮಾಡ್ತೀಯ? ನಾನು ನಿಂಗೆ ಹೇಳಿರಲಿಲ್ಲ ನಮಗೆ ಮಕ್ಕಳು ಬೇಡ ಅಂತ? ಅನ್ನೆಸರಿಲಿ ಸೀನ್ ಕ್ರಿಯೇಟ್ ಮಾಡ್ತಿದೀಯ. ಅಂದರೆ ಧನುಷ್ ತಂದೆ ಜಯಗೋಪಾಲ್ ನಮ್ಮಪ್ಪನ ಕ್ಲೈಂಟು ಅಲ್ವಾ? ಹೌದು ಮೇಡಮ್, ಅವ್ರ ಎಲ್ಲ ಕೇಸ್ಗಳನ್ನ ಸೀನಿಯರೇ ನಡೆಸೋದು. ಸರ್ ಜಯಗೋಪಾಲ್ಗೆ ತುಂಬ ಕ್ಲೋಸು, ಇಬ್ಬರು ಕ್ಲಬ್ಮೇಟ್ಸು. ಬಹುಶಃ ಸೀನಿಯರ್ಗೆ ಒಳ್ಳೆ ಫ್ರೆಂಡು ಅಂದರೆ ಜಯಗೋಪಾಲೇ ಇರ್ಬೋದು. ಹೇಗೆ ಆ ವ್ಯಕ್ತಿ? ನನಗೆ ಗೊತ್ತಿರೋ ಹಾಗೆ ತುಂಬ ಒಳ್ಳೆ ವ್ಯಕ್ತಿ, ಯಾವತ್ತೂ ದನಿ ಏರಿಸಿ ಮಾತಾಡ್ದವರಲ್ಲ, ತುಂಬ ಕಾಮ್ ಆ್ಯಂಡ್ ಕ್ವಾಯಟ್. ಬುದ್ಧಿವಂತ ರಾಜಕಾರಣಿಗಳೆಲ್ಲ ಹಾಗೇ ಇರೋದು, ಭಾರಿ ಪೊಲೈಟಾಗೇ ಇರ್ತಾರೆ, ಆದರೆ ಏನೇ ಮಾಡಬೇಕು ಅಂತಂದ್ರೆ ಒಳಗೊಳಗೆ ಪ್ಲ್ಯಾನಿಂಗ್ ನಡೆಸಿನೇ ಮಾಡಿರ್ತಾರೆ, ಯಾರ ಜೊತೆನೂ ಜಗಳ ಆಡಲ್ಲ. ಈ ಜಯಗೋಪಾಲ್ ಆ ಥರದ ವ್ಯಕ್ತಿನ ಅಂತ ಕೇಳಿದೆ. ಏನೋ ಮೇಡಮ್, ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಆದರೆ ಎಲ್ಲರೂ ಅವರನ್ನು ಕಿಂಗ್ ಮೇಕರ್ ಅಂತ ಕರೀತಾರೆ. ಈಗಿನ ಸಿ ಎಂ ಓಂಕಾರಪ್ಪ ಸಿ ಎಂ ಆಗೋಕ್ಕೂ ಜಯಗೋಪಾಲ್ ತುಂಬ ಓಡಾಡಿದ್ರಂತೆ. ಗೊತ್ತಾಯ್ತು ಬಿಡು, ಪಾಲಿಟಿಕ್ಸ್ನಲ್ಲಿ ಇಂಥವ್ರದ್ದು ಒಂದು ಗುಂಪು ಇರುತ್ತೆ, ಪಾರ್ಟಿ ಪಾರ್ಟಿಗಳ ಮಧ್ಯೆ ಲೀಡರ್ಗಳ ಮಧ್ಯೆ ಇವರುಗಳು ಕೊಂಡಿ ಇದ್ದಾಗಿರ್ತವೆ, ಮಧ್ಯವರ್ತಿಗಳು ಅಂತಾರಲ್ಲ ಹಾಗೆ. ಎಲ್ಲ ಕಿಂಗ್ ಮೇಕರ್ಗಳೇ ಇರ್ಬೋದು ಮೇಡಮ್, ಒಂದೊಂದು ಸಾರಿ ಸಿ ಎಂ ಆಫೀಸ್ನಿಂದನೇ ಫೋನ್ ಮಾಡ್ತಿರ್ತಾರೆ ಸೀನಿಯರ್ಗೆ. ಒಟ್ಟಿನಲ್ಲಿ ಪವರ್ಫುಲ್ ವ್ಯಕ್ತಿ. ಪವರ್ ಜೊತೆನಲ್ಲಿರೋರೆಲ್ಲ ಪವರ್ಫುಲ್ ವ್ಯಕ್ತಿಗಳೇ. ಶಶಿಕಲಾ, ಹೀಗೆ ಮಾಡಿದ್ರೆ ಹೇಗೆ? ಹೇಗೆ ಮೇಡಮ್? ಜಯಗೋಪಾಲೇನೋ ಅಪ್ಪನ ಕ್ಲೈಂಟು, ಅಪ್ಪ ಆಗಲಿ ನೀನಾಗಲಿ ಆತನ ವಿರುದ್ಧ ಫೈಟ್ ಮಾಡೋಕ್ಕಾಗಲ್ಲ, ಅದನ್ನು ಒಪ್ಕೊಳ್ಳೋಣ. ಆದರೆ ನಾವೀಗ ಕೇಸ್ ಹಾಕಬೇಕಾಗಿರೋದು ಜಯಗೋಪಾಲ್ ವಿರುದ್ಧ ಅಲ್ಲ, ಆತನ ಮಗನ ವಿರುದ್ಧ ತಾನೇ? ಮೇಡಮ್, ಮಗನ ವಿರುದ್ಧ ಕೇಸ್ ಹಾಕಿದ್ರು ಜಯಗೋಪಾಲ್ ಅವ್ರ ಮೇಲೆ ಕೇಸ್ ಹಾಕಿದಾಗೆ ತಾನೆ? ಸೀನಿಯರ್ ಅದನ್ನ ಖಂಡಿತ ಒಪ್ಪಲ್ಲ. ಅಪ್ಪ ಒಪ್ಪಲಿ ಅಂತ ನಾನು ಹೇಳ್ತಾ ಇಲ್ಲ, ನೀನೇ ಯಾಕೆ ಈ ಕೇಸನ್ನು ತಗೊಂಡು ನಡೆಸಬಾರ್ದು? ನಾನಾ? ಹಾ, ಯಾಕಾಗಬಾರ್ದು ಶಶಿಕಲಾ? ನೀನು ಹೇಗೂ ಬಾರ್ ಅಸೋಸಿಯೇಷನ್ ಮೆಂಬರು, ಯಾವತ್ತಿದ್ರೂ ಪ್ರಾಕ್ಟೀಸ್ ಶುರು ಮಾಡಲೇಬೇಕು. ಈ ಕೇಸ್ ಮೂಲಕನೇ ಶುರು ಮಾಡು. ಹಾಗಾಗಲ್ಲ ಮೇಡಮ್, ಕೇಸ್ ನಡೆಸಬೇಕು ಅಂದರೆ ಅದಕ್ಕೆ ತುಂಬ ಅನುಭವ ಬೇಕು, ಸ್ಟಡಿ ಮಾಡಬೇಕು. ಜೂನಿಯರ್ಗಳು ಸ್ವಂತ ಪ್ರಾಕ್ಟೀಸ್ ಮಾಡಬೇಕು ಅಂದರೆ 5 ವರ್ಷನಾದರೂ ಸೀನಿಯರ್ ಜೊತೆ ಪಳಗಿರಬೇಕು. ಕೇಸ್ನ ಹೇಗೆ ಮೂವ್ ಮಾಡ್ತಾರೆ, ಆರ್ಗ್ಯುಮೆಂಟ್ಸ್ ಮಾಡ್ತಾರೆ, ಕ್ರಾಸ್ ಕ್ವಶನ್ಸು, ಡಿಫೆನ್ಸು, ಇದನ್ನೆಲ್ಲ ತಿಳ್ಕೊಂಡಿರಬೇಕು. ಇಲ್ಲಾಂದರೆ ನಮ್ಮ ಎದುರು ಲಾಯರ್ ನಮ್ಮನ್ನು ಮುಳುಗಿಸ್ಬಿಡ್ತಾರೆ. ಹೌದು ಶಶಿಕಲಾ, ನೀನು ಹೇಳ್ತಿರೋದೆಲ್ಲ ಸರಿನೇ, ಆದರೆ ಈ ಕೇಸ್ ಬಗ್ಗೆ ನಿನಗೆ ಪೂರ್ತಿಯಾಗಿ ಗೊತ್ತಿದೆ, ಬೇರೆ ಲಾಯರ್ಗಿಂತ ಇದನ್ನು ಹ್ಯಾಂಡಲ್ ಮಾಡೋದು ನಿನಗೆ ಸುಲಭ ಆಗುತ್ತೆ. ಅದು ಅಲ್ಲದೆ
ಇದು ಒಬ್ಬ ಹುಡುಗಿಗೆ ಮೋಸ ಮಾಡಿದಂತ ಕೇಸು. ನಿನಗೆ ಇಂಥದ್ರ ಬಗ್ಗೆ ಎಲ್ಲ ಕನ್ಸರ್ನ್ ಇದೆ, ಹಾಗಾಗಿ ಈ ಕೇಸ್ನಲ್ಲಿ ನಿನ್ನ ಕಮಿಟ್ಮೆಂಟು ತುಂಬ ಮುಖ್ಯ ಆಗುತ್ತೆ. ಮೇಡಮ್, ಖಂಡಿತ ಧನುಷ್ ಪರವಾಗಿ ಸರ್ ವಾದ ಮಾಡೇ ಮಾಡ್ತಾರೆ. ಅಪ್ಪನಾ? ಮಾಡಲಿ ಬಿಡು. ಸರ್ ವಿರುದ್ಧ ನಾನು ವಾದ ಮಾಡೋದಾ? ಅಯ್ಯೋ, ಅದು ಸಾಧ್ಯ ಇಲ್ಲ ಮೇಡಮ್, ನಾನು ಮಾಡಲೂಬಾರ್ದು. ಹಾಗಾದ್ರೆ ಒಂದು ಕೆಲಸ ಮಾಡು, ಈ ಕೇಸನ್ನು ನಾನೇ ಹ್ಯಾಂಡಲ್ ಮಾಡಲಾ ಅಂತ ನೀನೇ ಅಪ್ಪನ ಹತ್ರ ಕೇಳಿ ನೋಡು. ಸರ್ ಹತ್ರ ನಾನು ಮಾತಾಡೋದಾ? ನನಗೆ ಭಯ ಆಗತ್ತೆ. ಭಯ ಯಾಕೆ ಶಶಿಕಲಾ? ಅಪ್ಪ ಯಾವಾಗಲೂ ಧೈರ್ಯವಾಗಿ ನೇರವಾಗಿ ಮಾತಾಡೋದನ್ನ ಇಷ್ಟಪಡ್ತಾರೆ. ಅದೇನೋ ನಿಜ, ಆದರೆ ಮತ್ತೆ ಅವ್ರ ಮುಂದೆ ಧೈರ್ಯವಾಗಿ ಕೇಳೇ ಬಿಡು. ಅನನ್ಯ ನಿನಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾಳೆ. ಯು ವಿಲ್ ಡೆಫಿನೆಟ್ಲಿ ವಿನ್. ಡೋಂಟ್ ವರಿ ಶಶಿಕಲಾ, ಚಿಯರ್ ಅಪ್. ನೀನು ಗೆದ್ದೆ ಗೆಲ್ತೀಯ. ನಾನು ಅನನ್ಯಂಗೆ ಫೋನ್ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಭಾವನಾತ್ಮಕ ಸಂಬಂಧಗಳು, ಸೆಂಟಿಮೆಂಟಲ್ ಹೇಳಿಕೆಗಳು, ಕಣ್ಣೀರಿಡ್ತಾ ಮಾತನಾಡೋದು, ಇದು ಯಾವುದನ್ನು ಕೋರ್ಟ್ನಲ್ಲಿ ಸಾಕ್ಷಿಗಳಾಗಲ್ಲ. ಅಲ್ಲಮ್ಮ, ನೀನು ಹೇಳುವಾಗೆ ಕೋರ್ಟ್ ಕೇಳೋ ಹಾಗಿದ್ರೆ ನಾಳೆ ದಿವಸ ಮೋಸಗಾರರು, ಕಳ್ಳರು, ಬ್ಲ್ಯಾಕ್ ಮಾರ್ಕೆಟಿಂಗ್ಸ್, ದರೋಡೆಕೋರು ಇವರೆಲ್ಲ ಕೋರ್ಟ್ನಲ್ಲಿ ಕಣ್ಣೀರ ಹೊಳೆನೇ ಹಾಕ್ಬಿಡ್ತಾರಷ್ಟೇ. ಅಂಥವ್ರಿಗೆಲ್ಲ ನಿಂದೇ ಸರಿ ಅಂತ ತೀರ್ಮಾನ ಕೊಡೋಕ್ಕಾಗತ್ತೆ? ಅಲ್ಲ ಸರ್, ಸುಳ್ಳು ಕೇಸ್ ಆಗಿದ್ದಿದ್ರೆ ಅನುಪಮಾ ಮೇಡಮ್ ಇಷ್ಟೆಲ್ಲ ಕಾಳಜಿ ವಹಿಸ್ತಿದ್ರಾ? ಅನುಪಮಾ ಮೇಡಮ್, ನಿನಗೂ ನಿಮ್ಮ ಅನುಪಮಾ ಮೇಡಮ್ಗೂ ತಾಳಮೇಳ ಸರಿಯಾಗಿ ಹೊಂದುತ್ತೆ. ಹೆಂಗಸು ಅಯ್ಯೋ ಅಂದ್ರೆ ಸಾಕು, ಅವಳ ಹೃದಯ ಕರಗೋಗ್ಬಿಡುತ್ತೆ. ಇಲ್ಲ ಸರ್, ಈ ಮಾತನ್ನ ನಾನು ಒಪ್ಪೋದಿಲ್ಲ. ಹಾಗಿದ್ದಿದ್ರೆ ಅವ್ರು ಇಷ್ಟೆಲ್ಲ ಹೆಸರು ಮಾಡೋಕ್ಕಾಗ್ತಿತ್ತಾ? ಅನುಪಮಾ ಮೇಡಮ್ ಏನೇ ಕೇಸ್ ತಗೊಂಡ್ರು ಅದ್ರ ಹಿಂದೆ ಒಂದು ಕಠೋರ ಸತ್ಯ ಇದ್ದೇ ಇರುತ್ತೆ ಸರ್. ಕಠೋರ ಸತ್ಯ ಇರುತ್ತೆ ಇರುತ್ತೆ. ನಿಮ್ಮ ಅನುಪಮಾ ಮೇಡಮ್ಗೆ ತಲೆ ಕೆಡಿಸುವಂತ ಕೇಸ್ಗಳು ಅಂದ್ರೆ ಅದು ಕಾನೂನಿನ ಚೌಕಟ್ಟಿನ ಹೊರಗಿರ್ಬೇಕು.
ಇಲ್ಲ ಕಾನೂನಿಗೆ ಸಂಬಂಧನೇ ಪಡಬಾರ್ದು. ಕಣ್ಣೀರೊಂದಿದ್ರು ಸಾಕು. ಸರ್, ನಾನು ಮೇಡಮ್ ಇಬ್ರು ಒಂದು ವಿಷಯದ ಬಗ್ಗೆ ನಿರ್ಧಾರ ಮಾಡಿದ್ದೀವಿ. ನೀವು ಪರ್ಮಿಷನ್ ಕೊಟ್ಟರೆ. ನೀನು ನಿನ್ನ ಮೇಡಮ್ಮು ನಿರ್ಧಾರ ತಗೊಂಡ್ಬಿಟ್ಟಿದ್ದೀರಿ, ನನ್ನ ಪರ್ಮಿಷನ್ ಯಾಕೆ? ಅದು ಹಾಗಲ್ಲ ಸರ್. ಹೇಳು. ಅದು ಅದು ರಾಧಿಕಾ ಪರವಾಗಿ ನಾನೇ ಕೇಸ್ ನಡೆಸಿದ್ರೆ ಅಂತ. ಅನುಪಮಾ ಮೇಡಮ್ ಕೂಡ ಅದನ್ನೇ ಹೇಳಿದ್ರು, ನೀನೇ ಕೇಸ್ ನಡೆಸಕ್ಕಾಗಲ್ವಾ ಅಂತ. ಅಂದ್ರೆ ನನ್ನ ವಿರುದ್ಧವಾಗಿ? ಅಯ್ಯಯ್ಯೋ, ಹಾಗಲ್ಲ ಸರ್. ನೀವು ರಾಧಿಕಾ ಪರವಾಗಿ ಕೇಸ್ ನಡೆಸೋ ಹಾಗಿಲ್ವಲ್ಲ. ಜೈ ಗೋಪಾಲ್ ಪರವಾಗಿ ಮಾಡಬಾರ್ದು ಅಂತೇನು ಇಲ್ವಲ್ಲ. ನಿನ್ನನ್ನು ನೀನು ಏನು ಅಂತ ತಿಳ್ಕೊಂಬಿಟ್ಟಿದೀಯ? ನನ್ನ ಆಫೀಸಿಗೆ ಬಂದು ಒಂದು ವರ್ಷ ಕೂಡ ಆಗಿಲ್ಲ, ಆಗಲೇ ಸ್ವತಂತ್ರವಾಗಿ ವಕಾಲತ್ತು ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದೀಯ? 10 ವರ್ಷ ಜೂನಿಯರ್ ಆಗಿದ್ದವರನ್ನೇ ಕೇಸ್ ನಡೆಸಕ್ಕೆ ಹೆದರ್ಕೋತಾರೆ. ಅಂಥದ್ರಲ್ಲಿ ಒಂದು ಬೇಲ್ ಅಪ್ಲಿಕೇಶನ್ ಮೂವ್ ಮಾಡೋಕ್ಕೆ ಹೆದರ್ಕೋತೀಯ ನೀನು? ಇವಳು ಸ್ವತಂತ್ರವಾಗಿ ಕೇಸ್ ನಡೆಸ್ತಾಳ. ಸ್ಟೂಪಿಡ್. ಸಾರಿ ಸರ್, ಅನುಪಮಾ ಮೇಡಮ್ ಹೇಳಿದ್ರು ಅಂತ ಹಾಗಾಗಿ ಧೈರ್ಯ ಮಾಡಿದೆ. ಸರ್, ನಿಮ್ಮ ಗೈಡೆನ್ಸ್ ಇಲ್ಲದೆ ನಾನು ಪ್ರಾಕ್ಟೀಸ್ ಮಾಡೋಕ್ಕಾಗತ್ತಾ ಹೇಳಿ. ಅನುಪಮಾ ಮೇಡಮ್ ಹೇಳಿದ್ರು ನೀನು ಒಪ್ಕೊಂಡ್ಬಿಟ್ಟೆ. ಅದಕ್ಕೆ ಒಂದು ಅನುಭವ ಘನತೆ ಅನ್ನೋದು ಬೇಡ. ಜಡ್ಜ್ ಅಂದ್ರೆ ಗಡಗಡ ಅಂತ ನಡೀತೀಯ ನೀನು? ನಿನ್ನ ಕಾಲದಲ್ಲಿ ಏನೇ ನಿಂತೆ ಅಂತ ಅನ್ಕೊಂಡ್ಬಿಟ್ಯ? ಆಯ್ತು, ನಿನಗೆ ಹೇಗೆ ತೋಚುತ್ತೋ ಹಾಗೆ ಮಾಡು. ಆದರೆ ನಾಳೆಯಿಂದ ಈ ಆಫೀಸ್ನಲ್ಲಿ ನಿನಗೆ ಜಾಗ ಇಲ್ಲ.